ಸಾಕಕ್ಕ. ಓಹೋಹೋ, ಬಿಸಿ ಬಿಸಿ ಸೊಂಟೆ ಹಾಲು. ಕುರಿಗಳು ಸಾರ್, ಕುರಿಗಳು ಕುರಿಗಳು ಸಾರ್. ಹಾಯ್ ಹಲೋ, ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಆತ್ಮೀಯದಂತ ಸ್ವಾಗತ. ಇಷ್ಟು ದಿನ ನಾವು ಕುರಿಗಾಯಿಗಳದ್ದು ಲಾಭ ನಷ್ಟ ಅದ್ರ ಬಗ್ಗೆ, ಆಮೇಲೆ ಕುರಿಗಳ ಬಗ್ಗೆ ಎಲ್ಲ ವಿಡಿಯೋ ಮಾಡ್ತಿದ್ವಿ. ಬಟ್ ಇವತ್ತಿನವರೆಗೂ ಯಾರು ಯೂಟ್ಯೂಬಲ್ಲಿ ಮಾಡದೇ ಇರೋಂಥ ಒಂದು ವಿಡಿಯೋ ಮಾಡೋಕ್ಕಂತಂದು ಇವತ್ತು ಬಂದಿದ್ದೀವಿ. ಇವತ್ತು ನಾವು ಕುರಿಗಾಯಿಗಳ ರಾತ್ರಿ ಜೀವನ ಹೇಗಿರುತ್ತೆ, ಈಗ ಮಳೆಗಾಲ ಸೀಸನ್ನು, ಅವರು ರಾತ್ರಿ ಅನುಭವಿಸೋಂಥ ಪಾಡುಗಳೇನು, ಅವ್ರ ಕಷ್ಟಗಳೇನು, ಸುಖಗಳೇನು, ರಾತ್ರಿ ಅವ್ರ ಲೈಫ್ ಹೆಂಗಿರುತ್ತೆ, ಆಮೇಲೆ ಕುರಿಗಳೆಲ್ಲ ರಾತ್ರಿ ಏನು ಕಷ್ಟಪಡ್ದವು, ಆಮೇಲೆ ಅವ್ರಿಗೆ ಆ ಮಳೆ ಬರೋದ್ರಿಂದ ಅವ್ರಿಗೆ ಏನು ಕಷ್ಟ ಆಗುತ್ತೆ, ಅದ್ರ ಬಗ್ಗೆ ಎಲ್ಲ ಸಂಪೂರ್ಣವಾದ ವಿಡಿಯೋ ಮಾಡೋಣ ಅಂತ ಇವತ್ತು ನಾನು ಬಂದಿದ್ದೀನಿ. ಸೊ ಇವತ್ತು ನಮ್ಮ ಜೊತೆ ಇದ್ದಾರೆ ಸಿದ್ದಪ್ಪ ಕಂಟೇರ್ ಅಂತಂದು, 800 ಕುರಿಗಳ ಮಾಲೀಕರು. ಇವರು ನನ್ನ ಮೊದಲನೇ ಅಥವಾ ಎರಡನೇ ವಿಡಿಯೋದಲ್ಲಿ ಇವ್ರನ್ನ ಆಲ್ರೆಡಿ ನಾನು ಇಂಟ್ರೂ ಮಾಡಿದ್ದೀನಿ, ಇವ್ರ ಕುರಿಗಳ ಬಗ್ಗೆ ಎಲ್ಲ ಇಂಟ್ರೂ ಮಾಡಿದ್ದೀನಿ. ಸೊ ಇವತ್ತು ಹಿಂದ್ಗಡೆ ಅವ್ರದ್ದು ಹಿಂಡೆಲ್ಲ ಕಾಣಿಸ್ತಾ ಇರ್ಬೋದು ನಿಮಗೆ, ಬಟ್ ಸ್ವಲ್ಪ ಇದು ರಾತ್ರಿ ಶೂಟ್ ಮಾಡೋ ವಿಡಿಯೋ ಆದ್ದರಿಂದ ಸ್ವಲ್ಪ ಬ್ರೈಟ್ನೆಸ್ ಕಡಿಮೆ ಇರುತ್ತೆ, ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ನಮಸ್ಕಾರಪ್ಪ, ನಮಸ್ಕಾರ. ನಮಸ್ಕಾರ ಸರ್, ನಮಸ್ಕಾರ. ಇವತ್ತು ಮತ್ತೆ ನಾವು ನಿಮ್ಮ ಕುರಿಯಂಡಿಗೆ ಬಂದು ಏನು ಅನ್ಸಕೊಂಡ್ ರಾತ್ರಿ ನಿಮ್ದು ಜೀವನ ಹೆಂಗಿರುತ್ತೆ ಅಂತ ಶೂಟ್ ಮಾಡೋಮ ಅನ್ಕೊಂಡಿರಿ. ರಾತ್ರಿ ನೋಡ್ರಿ, ಕಷ್ಟ ಬಿಡ್ಬೇಕಂತ ಹೇಳ್ಬಿಟ್ಟಿನಲ್ರಿ ಸರ್, ಕಷ್ಟ ಮಳೆ ಚಳಿ ಅಂತಂದು ನಾವು ಮನೆ ಮಕ್ಕಳ ಕೆಲಸ ಇಲ್ಲದ ಜೀವನ ಮಾಡ್ಬೇಕು, ಮಳೆಯಾಗ ಚಳಿ ಅಂತಂದು ಜೀವನ ಮಾಡ್ಬೇಕು. ಏನು ಅಂತ ಇವತ್ತು ನಿಮ್ಮ ರಾತ್ರಿ ಜೀವನ ಹೆಂಗಿರುತ್ತೆ, ಏನು ಕಷ್ಟ ಏನು ಸುಖ ಅಂತಂದು ಇವತ್ತು ಶೂಟ್ ಮಾಡೋಮ ಅಂತಾನೆ ಬಂದೀವಿ ನಾವೀಗ. ನಮ್ಮ ಕಾಲದಾಗ ನೋಡ್ರಿ, ಏನು ಅವಾಗ ಏನಿಲ್ಲ, ಒಂದು ಚಾಪಿ ಇಚ್ಚು ಚಾಪಿ ಕೊಡ್ತಿದ್ರು ಮಣ್ಣರ. ಆ ಇಚ್ಚು ಚಾಪಿ ತಗೊಂಡು ಹಳ್ಳಿಲಿ ಹಚ್ಕೊಂಡು ಹೊಚ್ಚಿ ಬಗ್ಗಾರ ಒಂದು ಚದರ ಕೊಡ್ತಿದ್ರು, ಆ ಚದರ ಹಚ್ಕೊಂಡು ಬೆಳತನ ಮಳಿಸಿ ಅಂತ ತೋರಿಸಿ. ಈ ಮಕ್ಕಳಿಗೆ ಏನು ಹಿಂಗ ತೋರಿಸಂತಂದು ಈಗ ಒಂದು ಹಾಳಿ ಏನು ಬರ್ತಾವಲ್ರಿ, ಆ ಹೊಚ್ಚಿನ ಹಾಳಿ ತಗೊಂಡು ಒಂದು ನಡು ಪಡೀಲಿ ಹಾಸ್ಕೊಂಡು ಒಂದು ನಡು ಮೂರಿ ಕುಚ್ಚಿ ಟೈಪ್ ಅವಾಗ ಇಂದಕ್ಕೆ ನಾವು ಇದು ಮಾಡ್ತೀವಲ್ಲ, ಆ ಟೈಪು ಆಳು ಚೀಲ ಮಾಡಿಬಿಟ್ವಿ ನಾವು. ಆ ಆಳು ಚೀಲನ ಒಳ್ಳೆ ಚಂದ ಜೀವನ ಮಾಡಕೈತಿ ನೋಡ್ರಿ, ಮಳೆ ಬಂದ್ರ ಸರಿ ಸರಿ. ಇವತ್ತು ರಾತ್ರಿ ಎಲ್ಲ ಇಲ್ಲೇ ಇರ್ತೀವಲ್ಲ, ಅವಾಗ ಗೊತ್ತಾಗುತ್ತೆ ಹೆಂಗಿರುತ್ತಂತ ಜೀವನ. ಆಯ್ತು ಆಯ್ತು, ನೋಡಿ ನೋಡ್ಕೇರಿ ನೋಡ್ಕೇರಿ ಸರ್ ನೋಡ್ಕೇರಿ. ಓಹೋಹೋ, ಮೇಕೆಗಳು ಆಡು, ನಮ್ಮ ಜವಾರಿ ಆಡುಗಳು ಇವೆಲ್ಲ. ಎಷ್ಟದಾವ ಅಣ್ಣ ಇವ? 300. ಓ, ಎಲ್ಲ ನಮ್ಮ ಜವಾರಿ ಆಡದವಲ್ಲ ಇದ್ರಾಗ ಜವಾರಿ. ಈ ಜವಾರಿ ಆಡು ಈ ಕಡೆ ಎಲ್ಲ ಮರಿ ನೀವು ನೋಡ್ಬೋದು. ಓಹೋ, ಈಗ ಇದ್ರದ್ದ ತಾಯಿ ಇದಂತ ಪಕ್ಕ ಕೊಡ್ತಾರೆ ತಾಯಿ ಅಂತ ಇದ್ದು ಅಲ್ಲಿ ಕಳ್ಳ ಕುಡಿದವಲ್ಲ ಅಂತ ಕುಡಿದ್ಬಿಟ್ರೆ, ದೊಡ್ಡ ಮರಿ ಅಂತ ಕುಡಿದ್ಬಿಟ್ರೆ ಅವು ಇವು ಯಾವ ಕುಡಿತಾವ ಅಂತ ಕುಡ್ತಾ ಪಕ್ಕ. ಒಬ್ರಿಗಿಂತ ಒಬ್ರು ಮಕ್ಕಳು ಕವಿಜ್ ಮಾಡ್ಕೊಂತಾರ, ನಮ್ಮ ಬಾಳಿ ನಾಟಕ ಆಗೈತಿ ಇದ್ರಾಗ, ನಮ್ಮ ಮಕ್ಕಳು ಬ್ಯಾಂಡ್ರ ಆಗಿಬಿಟ್ರ ಏನು ಇದಾಗೈತಿ. ಈಗ ಅವ್ರಿಗೆ ಎಷ್ಟು ಕಷ್ಟಪಡ್ತಾರೆ ಅನ್ನೋದು ಅದ ನಮ್ಮನೆ ನಾವು ಕಷ್ಟಪಟ್ಟಿವಿ. ಈಗ ನಮ್ಮಪ್ಪನ ಕಷ್ಟಪಡ್ರಪ್ಪ ನಾವು ಉಳಿಸ್ಕೋಬೇಕು ಅನ್ನೋದು ಅವ್ರಿಗೆ ಭಾವ ಉಳ್ದೈತಿ. ಅದ್ರ ಹೆಚ್ಚಿಗೆಲ್ಲ ಅವರು ಅದನ್ನ ಮನೆ ಮಾಡ್ತಾರೆ, ಅದನ್ನ ಮನೆ ಹೊಂಟು ಅವ್ರು ಕುಡಿಸ್ತಾರೆ. ಈಗ ಕುಡಿಸ್ತಾರಲ್ರಿ, ಈಗ ಕುಡ್ಸಕೊಂತಾರಂತ ಒಂದೊಂದು ಐತಿ ತಾಸು ಲೇಟ್ ಆಗೈತಿ. ಯಾಕೆಲ್ಲ ಕುರಿಗಳನ್ನ ಒಳಗಡೆ ಬಿಡ್ತಾ ಇದ್ದಾರೆ, ಬಟ್ ಕತ್ಲೆಯಲ್ಲಿ ಅಷ್ಟು ಕ್ಲಾರಿಟಿ ಇರಲ್ಲ ಈ ವಿಡಿಯೋ, ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಟ್ ಇದಂತರ ನಿಮ್ಗೆ ಒಳ್ಳೆ ವಿಡಿಯೋ, ನೈಟ್ ಅಟ್ಯಾಕ್ ಬಿಟ್ಬಿಡ್ತೀರಂದ್ರೆ ಅಟ್ಯಾಕ್ ಬಿಟ್ಟು ಈಗ ಮತ್ತೆ ಒಳ್ಳೆ ಅವು ಯಾವ್ಯಾವ ಕುಡಿಸೋ ಬರ್ತವೆ ಕುಡಿಸ್ಕೊಳದ್ರೆ ಒಳ್ಳೆ ಅವನ ಹಿಂಡಿಕೆನದು ಹಾಲು ಮತ್ತು ಒಳ್ಳೆ ತಿರುಪಿಟ್ಟು ಹಾಕ್ಯನದು ಮತ್ತು ಈಗ ನಮ್ಮದು ಎಷ್ಟು ಕೆಲಸ ಆಗಿದೆ ಬಗಲಾಕಿ ಊಟ ಮಾಡೋದಂತ ನಾಯಿ ಬೇನ ಹಾಕ್ಯಂದು ಸೀದಾ ಬಂದು ಮಕ್ಕ ಬಿಡೋದ ಇಲ್ಲೇ ಮಕ್ಕಂತಾರೆ, ಇಲ್ಲೇ ಮಕ್ಕಂತಾರೆ ಅಡಿತೀವಿ ಸುತ್ತಾರ ಇಲ್ಲೇ ಮಕ್ಕ ಇಲ್ಲೇ ಮಕ್ಕಂತಾರೆ. ಅಡಿ ಒಂದು ಬರ್ಪಾಯಿಸಿ ಅಂತೂ ಅಡಿ ಒಂದು ಹಾಳೆ ಹಾಕ್ಯಂತು ಮಳೆ ಬಂದ್ರೆ ಅದು ಹೊಚ್ಚಂತು ಹಾಳೆನ ಇರಕ್ಕೆ ಬರೀಲ್ಲ. ಅವಾಗಿನ ಕಾಲಕ್ಕೆ ಮೂಲಿ ಕುಂಚಿ ಮಾಡ್ತಿದ್ರು, ಆ ಮೂಲಿ ಕುಂಚಿ ತಳ ಯಾರು ಚಾಪೆ ಎಣ್ಣೆ ಹೋದ್ರೆ ಅಲ್ಲಿ ದಿಕ್ಕಿ ಮೂರು ಪಾಲ ಚಾಪೆ ಎಣ್ಣೆ ಹೆಂಗೆ ಅಂದ್ರೆ ಈಗ ಮಂದಿಗೆ ಯಾರಿಗೂ ಗುರ್ತಾನಿಲ್ಲ. ಮತ್ತು ಈಗೇನ ಆಳ್ಚೀಲ ಮೂಲಿ ಕುಂಚಿ ಮಾಡ್ಕೊಂಡು ಅದು ಮೂಲಿ ಕುಂಚಿ ಹಚ್ಚಿ ಮಗ ಮಾಡ್ತು. ಈಗ ನೀವು ನಾಯಿ ಪಾಯಿ ಏನಿಲ್ಲ ಅದು 9 ಅದು ನಾಯಿ 9 ನಾಯಿ ಅದಾವ. ಹ್ಞೂ, ಮತ್ತೆ ಇಲ್ಲೆಲ್ಲ ಗುಡ್ಡ ಐತಿ ಕಾಡು ಪ್ರಾಣಿ ಆ ಥರದ್ದೇನೋ ಚಿರ್ತದವ ರೀ, ಚಿರ್ತದವ ಕಾಲ್ಡ್ ಅದಾವ ತೋಳಂತೂ ಹೋದು ದಿಕ್ಕೆಲ್ಲ ಹೋಗಿ ಅವ ಎಲ್ಲ ಅಂತ ಬರ್ತಾವ ಚಿರ್ತಂತ ಕಾಯಿ ಅದಾವ ಚಿರ್ತಿ ಅದ್ರಾಗ ಅಡಿಗೆ ಮಾಡ್ತಾರೆ ಎಲ್ಲ ಅಲ್ಲೇ ಮಾಡ್ತೀವಿ ಅಲ್ಲೇ ಅಡಿಗೆ ಮಾಡೋದು ನಾವು. ಬಾಯ್ಸ್ ತೋರ್ಸ್ಬ ಹೆಂಗೈತೆ ಒಳಗೆ ನೋಡಮ್ಮ. ಇವತ್ತು ದಾತನ ಇದ್ದು ಬಿಡ್ರಿ, ನೀವೇ ಗುರ್ತಾಗೈತಿ ಇಲ್ಲಿ ಎಲ್ಲದ ಅನುಭವ ಇದ್ರದ ಎಲ್ಲ ಗುರ್ತಾಗೈತಿ. ಕುರಿಯೋದು ಹೆಂಗಪ್ಪ ವನವಸ ಅನ್ನೋದು ಹಂಗೆ ಬಾಯಿ ಮಾತು ಹೇಳ್ತಾರಪ್ಪ ಸುಳ್ಳು ಹೇಳ್ತಾರಪ್ಪ ಅನ್ನೋ ಜನರಿಗೆ ಆಗಿರ್ಬೋದು.
ಈ ಕುಟುಂಬ ಸಾಗಿಸ್ಬೇಕಾರ ಇದು ಇವು ಅಲಿಗುಂಡು ಕಲೀಲು ಇವು ಅಲಿಗುಂಡು ನಮ್ಮ ಅಡಿಗೆ ಎಲ್ಲ ಇಲ್ಲೇ ಮಾಡೋದ ಇದು ಮಳೆಗ ಚಳಿಗೆ ಇದಾಗ ಮತ್ತೆ ಏನಪ್ಪ ಒಳಗೆ ಮಾಡ್ಕೊಂತು ಅಲ್ಲಿ ಒಳಗೆ ಕೊಡ್ತವ ಅಲ್ಲಿನ ಒಳಗೆ ಎಲ್ಲ ಹೆಂಗೆ ಮಾಡಿರ್ತಾರೆ ಇಲ್ಲ ಏಯ್ ಇದು ಕೆಪ್ಸಲ್ಲ ನಾನು ಇಲ್ಲಿ ಮಾಡಿ ನೋಡು ಒಳಗೆ ಲೈಟ್ ಇರೋದಾಗ ಐಷಾರಾಮಿ ಮನೆ ಇದು ಹಾಂ ಎಷ್ಟು ರೂಮ್ ಅಂದ್ಬಿಡ್ರಿ ಇದೇನು ಬ್ಯಾಟ್ರಿ ಇಲ್ಲ ಬ್ಯಾಟ್ರಿ 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 ನೀವು ಇದು ಒಳಗೊಂಡು ಇಲ್ಲೇ ಅಡಿಗೆ ಮಾಡಿ ಅಡಿಗೆ ಇಲ್ಲೇ ಮಾಡ್ಯಾರ ಇವೆಲ್ಲ ಏನು ಪಾತ್ರೆ ಇವು ಮಜ್ಜಿಗೆ ಹೂವು ಮಜ್ಜಿಗೆ ಅಷ್ಟು ಮಜ್ಜಿಗೆ ನಾಯಿ ಮತ್ತೆ ಮತ್ತೆ ನಾಯಿಗೆ ಇವಿಷ್ಟ ಮನುಷ್ಯರು ಎಲ್ಲರೂ ಊಟ ಮಾಡ್ತೀವಿ ನಾವು ಯಾರಿಗೆ ಕೊಡಿ ನಾಯಿಗೆ ಮನುಷ್ಯರಿಗೆ ಅವು ರೊಟ್ಟಿ ಚಜ್ಜಿ ರೊಟ್ಟಿ ಹಾಸಿಗೆ ಹಾಸಿಗೆ ಕಾಳು ಟ್ರಂಕ್ ಇದು ಮಳೆ ಬಂದ್ರೆ ಸ್ವರ್ಗಲ್ಲ 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 ಏಳು ಸಾವಿರ ಎಂಟು ಸಾವಿರ ರೂಪಾಯಿ ತಡಪಲ್ ಅದಾವು ಹ್ಞೂ ಎಂಟು ಸಾವಿರ ರೂಪಾಯಿ ತಡಪಲ್ ಒಂದಂತ ಅಲ್ಲ ಹೊರಗಡೆಯಿಂದ ನೋಡಿದ್ರೆ ಟೆಂಟ್ ಒಳಗಡೆ ಎಲ್ಲ ಮನೆಯಾಗ ಏನೇನು ಬೇಕೆಲ್ಲ ಕಬ್ಬಿಣದಂದ್ರೆ ಇದು ಸಡ್ ಓಟ್ ಕಬ್ಬಿಣದ ಓ ಇದು ಕಬ್ಬಿಣದ ಇದು ಮಾಡಿಸಿ ಅವು ನಟ್ಟು ಬೋಟ್ ಮಾಡಿವೆ ಬಿಚ್ಚಿಬಿಡ್ತು ಮತ್ತೆ ಮುಂದ್ವಾಗ ಹಾಕಿ ಮತ್ತೆ ನಟ್ಟು ಬೋಟ್ ಮಾಡಿಬಿಡ ಅಂದ್ರೆ ನೀವು ಎಲ್ಲಾರು ಬೇರೆ ಕಡೆ ಊರಿಗೆ ಹೋದ್ ಅಂತಂದ್ರೆ ಇದು ಬಿಚ್ಚಕ್ ಬರ್ತದೆ ಅಷ್ಟು ಬಿಚ್ಚಿಬಿಡ್ತು ಅದನ್ನ ಈ ನಮ್ಮನೆ ಯಾರು ಮಾಡಿಸಿಲ್ಲ ನಮ್ಮ ಅನ್ಬಿಟ್ಟಾಗ ನಮ್ಮ ನಮ್ಮ ಅಕ್ಕನ ಮಕ್ಕಳೊಂದು ಮಾಡ್ಯಾರ ನಾವೊಂದು ಮಾಡಿಸಿವಿ ಮತ್ತೆ ಯಾರು ಎಲ್ಲಿ ಮಾಡಿಸಿಲ್ಲ ಈ ಥರ ಟೆಂಟ್ ಮಾಡ್ಸಕ್ಕೆ ಎಷ್ಟು ಬರುತ್ತೆ ಖರ್ಚು ಇದು ಅವಾಗಿನ ಕಾಲಕ್ಕೆ ಈಗ ಹತ್ತು ವರ್ಷ ಆಯ್ತು ಐದು ಸಾವಿರ ರೂಪಾಯಿ ಅಂತಿದೆ ಹತ್ತು ವರ್ಷದ ಇದೆ ಹತ್ತು ವರ್ಷದ ಇದೆ ಮೊನ್ನೆ ಇದರಲ್ಲಿ ಪುರಾಣ ಹಚ್ಚಿದ್ದೆ ಮತ್ತೆ ಇದರಲ್ಲಿ ಕುಂತು ದಿನ 140 ಮಂದಿ ಕುಂತು ಊಟ ಮಾಡಿವಿ ಯಾರ 140 ಮಂದಿ ದಿನ ನಿತ್ಯ 9 ದಿನ 140 ಮಂದಿ ಬ್ಯಾಟ್ರಿ ಅದ ಬುತ್ತಿ ಕಲ್ಲಿ ಆಳ್ಚಿಲ್ಲ ಬುತ್ತಿ ಎಲ್ಲಿಗಾದ್ರೂ ತಗೊಂಡೋಗ ಕುರಿಮೇಸ ಅದು ಬ್ಯಾಟ್ರಿ ಅದು ಮುಂದೈತಲ್ಲ ಬ್ಯಾಟ್ರಿ ಬ್ಯಾಟ್ರಿ ಅದು ಬಂದಕ್ಕೆ ದಬ್ಬೆ ಅದು ಗನ್ ಗನ್ ಅದು ಶೂಟ್ ಮಾಡೋದು ಗನ್ ಗನ್ ಬಂದೂಕು ಬಂದೂಕ ಲೈಸೆನ್ಸ್ ಐತೆ ಅದಕ್ಕೆ ಲೈಸೆನ್ಸ್ ಬಂದೂಕ ಹ್ಞೂ ಲೈಸೆನ್ಸ್ ಬಂದಕ್ಕೆ ನೋಡ್ರಪ್ಪ ನಮಗೆ ಭಯಂಕರ ಕಾಳ್ರದ್ದು ಆತ ಯಾರದ ಭಯ ಬಂತಪ್ಪ ಅಂದ್ರೆ ಆರಿಸ್ಬಿಡದ ಸುಳ್ಗೊಂಡಾರತ್ತು ನಮ್ಗೆ ಹೆಂಗೆ ತಿಳಿದಿದೆ ಹಂಗೆ ಸುಳ್ಗೊಂಡಂತ ಆರಿಸ್ಬಿಡಂತ ಬಂದು ಕೈತೆ ಅನ್ನೋ ಗೊತ್ತಾಗೈತೆ ಅವ್ರಿಗೆ ಹೋಗ್ಬಿಡ್ತಾರ ಕಾಳ್ರ ಅದಿರಲಪ್ಪ ಜೀವನ ಇಲ್ಲ ಮದ ವರ್ಕ್ ಆಗತ್ತಾ ವರ್ಕ್ ಆಗೈತ್ರಿ ಅನಿಸಿ ತೋರಿಸ್ತು ರೀ ಈಗ ಅನಿಸಿ ತೋರಿಸ್ತು ಅನ್ಸ್ ಇದು ಇದು ಗುಂಡೆಲ್ಲ ಇದೆ ನಿಮ್ಮ ಹತ್ರ ಗುಂಡ್ ಇರಲ್ಲ ಅದ್ರಾಗ ಮಸಿ ಅಷ್ಟೇ ಹಾಕೋದು ನಾವು ನಮ್ಗೇನು ಬೈಯಲ್ಲಲ್ಲ ಅವು ತಿರ್ಸ ಬರ್ತದೆ ಹುಸಿ ಉಂಡಾಸದು ಟ್ರೈ ಮಾಡಿ ಟ್ರೈ ಮಾಡೋಣ ಆಯ್ತು ಈಗ ನಾವು ಉಣ್ತು ಚೆಂದಾಗಿ ಒಟ್ಟಿ ಸೇವನೆ ಮಾಡ್ತು ನಾವಲ್ಲಿ ದುಡ್ಡು ಕೂಡ ನೌಕರಿಂದ ಬರ್ತೈತೆ ಅವ್ರಿಗೆ ಇವ್ರಿಗೆ ಯಾ ಎಂ ಪಿ ಎಂ ಎಲ್ ಅವ್ರಿಗೆ ಏನು ಮಣ್ಣು ತಿಂತಾರ ಅವ್ರಿಗೆ ನಾವಲ್ಲಿ ದುಡ್ಡು ಕೊಡೋದೆಲ್ಲ ತಿನ್ನೋದು ಅವ್ರ ಸ್ನೇಹಿತರೆ ನೋಡ್ಬೋದು ಇವತ್ತು ಈ ವಿಡಿಯೋ ಮಾತ್ರ ಯೂಟ್ಯೂಬಲ್ಲಿ ಈ ಥರದ್ದು ವಿಡಿಯೋ ನೀವು ನೋಡಿರೋಕ್ಕೆ ಸಾಧ್ಯನೇ ಇಲ್ಲ ಅಂದ್ಕೋತೀನಿ ದಯವಿಟ್ಟು ವಿಡಿಯೋ ನೋಡ್ತಾ ಇರೋರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ ಪ್ರತಿಯೊಬ್ಬರು ಲೈಕ್ ಮಾಡಿ ಯಾಕಂದರೆ ಅದೇನು ಮಾಡೋದಣ್ಣ ಅದು ಕಿವಿಯಾಗಿ ಮಸಿ ಯಾಕಂದ್ರೆ ತಂಡಲ್ಲ ಅದು ಸಟನ್ ತಗೊಂಡಿಲ್ಲ ಅದು ಈಗ ರಥ ಸರಿ ಮಾಡಿ ಇಟ್ಕೊಂಡಿರ್ತು ಮೊಗ್ಗಲ್ದಾಗ ನಮ್ಗೆ ಏನಪ್ಪ ಅಂತಪ್ಪ ಶಬ್ದ ಮಾಡೋದು ಇಟ್ಕೊಂಬಿಡೋದು ಅಂದ್ರೆ ಈಗ ಗನ್ ಎದಕ್ಕೆ ಕೊಟ್ಟರೆ ನಿಮ್ಗೆ ಲೈಫ್ ಇದು ರೀ ಕಾಡು ಪ್ರಾಣಿ ಸಲುವಾಗಿ ಕಾಡ್ರ ಸಲುವಾಗಿ ಕಾಡ್ರ ಸಲುವಾಗಿ ಕೊಟ್ಟಿರೋದು ಇದನ್ನು ಕಾಡು ಪ್ರಾಣಿ ಕಳ್ಳರ ಸಲುವಾಗಿ ಇದು ಇದಿತ್ತ ಬರ ಅದಕ್ಕೆ ಬರಲಿಲ್ಲ ಯಾರು ಬರಲಿಲ್ಲ ಎಷ್ಟು ವರ್ಷದಿಂದ ಇಟ್ಕೊಂಡಿರಿ ಈಗಲೇ ಒಂದು 10-12 ವರ್ಷ ಐತ್ರಿ ಲೈಸೆನ್ಸ್ ಗನ್ ತಗೊಂಡು ಇಟ್ಕೊಂಡಿರಿ 12 ವರ್ಷ ಅವ್ರು ರೆಡಿ ಮಾಡ್ಕೊಂಡು ಹಿಂಗೆ ಮಾಡಕ್ಕಂತೀರಿ ಸುಮ್ಮನೆ ಕೇಪ್ ಆಟ ಹಾಂ ಈಗ ರೆಡಿ ಆಯ್ತನ್ರಿ ಇಷ್ಟು ರೆಡಿ ಆಯ್ತಾ ಅನಸ್ರೆ ಇನ್ನೊಂದು ಬಿಳ್ದಾಗ ಇಷ್ಟು ತಗೊಂಡು ಬರ್ತಾ
2 ಕಿಲೋಮೀಟರ್ ತನಕ ಸಬ್ದ ಹೋಗತ್ರಿ ಅದು. ನನ್ನ ಕೈಯೆಲ್ಲ ನಡ್ಕಾಕುಂತ ಅದ್ರ ಸೌಂಡಿಗೆ ನಾ ನಿಜ ಫಸ್ಟ್ ಬಂತ ಅಲ್ಲಿ ಸೌಂಡ್ ಅಷ್ಟೇ ಸೌಂಡ್ ಅನ್ಕೊಂಡಿದ್ ನಾನು. ಇಲ್ರಿ ಭಯಂಕರ ಬಿಸಿಲಿದ್ರ ಜಾಸ್ತಿ ಸೌಂಡ್ ಆಗೈತಿ, ಬಿಸಿಲಿಲ್ಲ ತಂಡಿಗೆ ಎಪ್ಪ ಇಟ್ಟಿರ್ತೈತಿ, ಅದಕ್ಕೆ ಬೈಲಿ ತೆಗಿಲ್ಲ ಬಹಳ ನಾವು ಇದನ್ನ. ಹೌದಾ, ತಂಡಿಗೆ ತಂಡ ಇರಬಾರ್ದು ಒಟ್ಟ. ಬಿಸಿಲು ಜಾಸ್ತಿ ಸೌಂಡ್ ಹೌದಲ್ಲ, ಆದ್ರೂ ಚರಂದು ಡೆಮ್ ಅಂತಿದ ಹಂಗ ಅನ್ಬಾರ್ದು. ಇಲ್ಲಿ ಚಟ್ಟ ದೊಡ ಅಂತ ಅಲ್ಲ, ಗುಡ್ಡೆಲ್ಲ ಸರೌಂಡಿಂಗ್ ಎಲ್ಲ ದೂರ ಹೋದ್ರಿ ನಾಯ್ಪೈ ಹೊಡ್ಕೊಂಡಾಗ ಅಂದ್ರೆ ಅಂದ್ರೆ ಯಾವ ಕಾಡ ಚಿರತೆ ಕಾಡು ಏನು ಕಾಣಲ್ಲ ಒಟ್ಟು. ಏನಪ್ಪ ಸುಳ್ಗುಂಡ ಹಾಕ್ಬಿಟ್ರ ತಮಿಸಿ ತಾವ ದೂರ ಹೋಗಲ್ಲ, ಆರಾಮ ನಿದ್ದೆ ಮಾಡ್ಬಿಡ್ತೇವೆ ನಾವು. ಮತ್ತೆ ಮಸಿರಿ ವಾಸನೆ ಹೆಚ್ಚಾಕೈತಿ, ವಾಸನೆ ವಾಸನೆ ಹೆಚ್ಚಾಕೈತಿ. ಇದು ಯಾಕಂದ್ರೆ ಇದ್ರ ಗಂಧ ಕಾಯಿ ಸ್ವರೂಪ ಹಾಕಿ ಮಾಡಿರ್ತಾರ ಅವ್ರು, ಹಂಗಾಗಿ ವಾಸನಕ ಇರಗಲ್ಲ ಹೋಗ್ಬಿಡ್ತಾವ ಎಲ್ಲ ಪ್ರಾಣಿ ಮದ್ದ ಅಂದ. ಇದು ಬಿಟ್ರ ನೀವು ಕುರಿ ಕಾದ ಮ್ಯಾಗ ಬಂದ ಮ್ಯಾಗ ಮತ್ತೆ ಇಟ್ಟತ್ನಾಗ ಟೈಮ್ ಪಾಸ್ ಏನ್ ಮಾಡ್ತೀರಿ? ಇರ್ದೇವ ಒಂದ್ ಸ್ವಲ್ಪ ಮುಂಗಾಡೋದು, ಮಕ್ಕಳ ಬ್ಯಾಸಿಗೆ ದಿನದಾಗ ಮಕ್ಳು ಮುಂಗಾಡ್ತಾವ, ತಮ್ಮ ತಮ್ಮ ಕುಚಟಿ ಮಡ್ಕಿ ಓದ್ತಾವ ಸ್ವಲ್ಪ ಇಷ್ಟೊಂದು ಮಾಡ್ತಾವ್ರಿ ಹುಡ್ರ. ಇದು ಬಿಟ್ರೆ ಮತ್ತೆ ನಿಮ್ಗೆ ಎಂಟರ್ಟೈನ್ಮೆಂಟ್ ಅಂತ ಏನಿಲ್ಲ? ಇಲ್ಲ ಇಲ್ಲ ಏನ ಇದಿಲ್ಲ, ಯಾವ ಚಟಗಳು ಇಲ್ಲ, ಏನಿಲ್ಲ ಕುಡಿಯೋದು ತಿನ್ನೋದು ಇಂತ ಏನಿಲ್ಲ. ಅಲ್ಲ ಯಾಕಂದ್ರೆ ಬಂದ ಮ್ಯಾಗ ಇಷ್ಟೊತ್ನಾಗ ಬ್ಯಾಸರ ಕಳೆಯೋದು ಹೆಂಗ್ ಕಳೆಯೋದು? ಮಕ್ಳು ಎಲ್ಲ ಆಡಕ್ಕೆ ಕೂರ್ತಲ್ರಿ ಬರ್ಪಾಸ್ತ ಏ ಮುಂಗಾಡ್ರಲ್ಲೇ ಅಂತ ಮುಂಗಾಡ್ತಾವ ತಮ್ಮ ತಮ್ಮ ಕಾಯ್ಕೆ ಮಾಡ್ತಾರ ಇವ್ರು, ನಾವು ನೋಡ್ಕೊಂಡು ಕುಂತ ಬಿಡಲ್ಲ. ನೀವು ನೋಡ್ಕೊಂಡು ಕುಂತಿರ್ತೀರಿ ಕುಂತಿರ್ತೀರಿ, ಯಾವತ್ತಂದ್ರೆ ತಪ್ಪಾಕತಿ, ಯಾವತ್ತಂದ್ರೆ ಏನಾಗತಿ, ಏ ಸರಿ ಇಟ್ಕೊಳ್ಳಲ್ಲೇ ಕೈ ಅನ್ನೋದು ಒಟ್ಟು ಮುಂಗಾಡೋದು ಚಟ ನೋಡ್ರಿ ಹುಡುಗಿ ಮತ್ತೇನಿಲ್ಲ. ಎಲ್ಲಾರು ಜಾತ್ರೆ ಪಾತ್ರೆ ಇದ್ದಲ್ಲಿ ಮುಂಗಾಯಿ ಕಾಣಕ್ ಹೋಕಿರ ಕವ್ರಿ ಹುಡ್ರ ಹಂಗೆ ಸಣ್ಣ ಹುಡ್ರ ಹೋಗಿನ ಹೋಗಿ ಆಡಿ ಬರ್ತಾರ. ಏನಕ್ಕದ ಸೊಂಟೆ ಏನಕ್ಕ ನೀಡಕ್ಕ ಇನ್ನು ಸ್ವಲ್ಪ ಅಕ್ಕ ಸಾಕ್ಬಿಡಕ್ಕ ನಮ್ಮ ತಾಯಿ ನಮ್ಮ ತಾಯಿ ನೀಡ ಇವತ್ತು ಅಟ್ಟೆಂದು ಸೊಂಟೆ ಹಾಲು ಹಾಲು ಅದಿಲ್ಲಕ್ಕ ಹಾಕಕ್ಕ ಸಾಕ್ಬಿಡಕ್ಕ ಸಾಕಕ್ಕ ಓಹೋಹೋ ಬಿಸಿ ಬಿಸಿ ಸೊಂಟೆ ಹಾಲು ಇವತ್ತು ನಾವು ಸಿದ್ದಪ್ಪ ಕಂಠರ ಜೊತೆ ಸೊಂಟೆ ಹಾಲು ಊಟ ಮಾಡಕ್ಕೆ ಹೊಂತೀವಿ. ಮಾಡೋದು ಮಾಡಿದ್ರಿ ಶಿವ ಒಂದು ದೃಷ್ಟಿಯಲ್ಲಿ ಇರ್ತೈತಿ, ಅದಕ್ಕೆ ಒಂದೊಂದು ಅಗಳಿಗೆ ಒಂದೊಂದು ಹೆಸರು ಹಾಕಿರ್ತೈತೆ ಅವ್ರಿಗೆ ಊಟ ಮಾಡ್ಬೇಕು. ಸುಳ್ಳು ಅಷ್ಟು ಜನರಿಗೆ ಅವು ಇಂಥ ರೆಟ್ಟಕ್ಕೆ ಹೋಗ್ಬೇಕು ಇಂಥಲ್ಲಿ ಅನ್ನದ ರೆಣೆ ಇರ್ತೈತೆ ಅಂತ ಹೇಳ್ತೈತಿ ಅಂತ ಅಷ್ಟು ಇದ್ದಕ್ಕೆ ಶಿವ ಕೊಟ್ಟದ್ದು ಪ್ರಸಾದ ತಪ್ಪಂಗಿಲ್ಲ ಯಾರಿಗೆ. ನಾನು ಬಾಧೆ ಏನಾಗಿತ್ತು ಸೊಂಟಿ ಹಾಲು ಊಟ ಮಾಡಿ ಒಂದು 10 ವರ್ಷ ಆಯ್ತು ಅಂದು ಅನ್ಕಂಡ್ರೆ, ಯಾಕಂದ್ರೆ ನಾನು ನಮ್ಮ ಅಜ್ಜಿ ಊರಾಗಿದ್ದಾಗ ಸೊಂಟೆ ಹಾಲು ಉಂಡಿದ್ದೆ. ಆಫ್ಟರ್ ಲಾಂಗ್ ಟೈಮ್ ಸೊಂಟೆ ಹಾಲು ಉಣ್ಣಾಕುಂತೀನಿ. ಮತ್ತು ಹೇಳ್ತಾನ್ರಿ ಪುಣ್ಯ ಬೇಕಂದ್ರೆ ಪುಣ್ಯ ಬೇಕು ಒಂದು ಕಾಳಿಗೆ ಒಂದು ಹೆಸರು ಬರ್ಬೇಕು ಅವ್ರಿಗೆ ಮುಟ್ತೈತೆ ಹೊರತಾಗಿ ಬದಲೇನು ಮುಟ್ಟಕ್ಕೆ ಚಾನ್ಸನೇ ಇಲ್ಲ. ಇಲ್ಲ ಯಾಕಂದ್ರೆ ನಾನು ಆಲೇ ಒಂದು 10 ವರ್ಷ ಆಗಿತ್ತಜ್ಜ ಊಟ ಮಾಡಿ ಸೊಂಟೆ ಹಾಲು. ಎಷ್ಟೋ ಮಂದಿಗೆ ಸೊಂಟೆ ಹಾಲು ಅಂದ್ರೆ ಸೊಂಟೆ ಅಂದ್ರೆ ಏನನ್ನೋ ಗೊತ್ತಿಲ್ಲ ಈಗ ನೇರಿಗೆ ಮಾಡಕ್ಕೆ ಬರಗಲ್ರಿ ಅವ್ರಿಗೆ. ಹ್ಞೂ ಮಾಡಕ್ಕೆ ಬರಗಲ್ಲ. ಹೆಂಗ್ ಮಾಡ್ತಾರೆ ಇದನ್ನ? ಇದನ್ನ ನೀರು ಕಾಸ್ಬೇಕ್ರಿ ಫಸ್ಟ್ ನುಚ್ಚು ತೋಸಿ ಅದಕ್ಕೆ ತಿರ್ಕೊಂಡು ಕೊಡ್ಬೇಕು ತಾನೇ ಹಾಕೈತೆ ಸೊಂಟೆ. ಏನು ನುಚ್ಚಿದ ಚಜ್ಜಿ ನುಚ್ಚಲಿ ಜೋಳ ನುಚ್ಚಾಗಲಿ ಯಾವ್ದೇ ಹೋದಾಗಲಿ ಶಕ್ತಿ ಕಮ್ಮಿ ಆಕದ್ರಿ ಚಜ್ಜಿದ ಶಕ್ತಿ ಮುಂದ ಅಂದ್ರೆ ಇದು ಬಹಳ ಸ್ಟ್ರಾಂಗ್ ಶಕ್ತಿ ಜಾಸ್ತಿ. ನೀ ಬಾಣ ಚಜ್ಜಿದ ಈಗ ಹಾಲು ತುಪ್ಪ ಸಕ್ರಿ ಉಂಡ್ರ ನಾ ಇಟ್ಟದ್ರೆ ಹೊಟ್ಟೆ ಹಸಿದಿಲ್ರಿ ಅದ ಮತ್ತೆ ಈಗ ಉಂಡಿದ್ರ ನಾ ಎಷ್ಟೊತ್ತಿನಾದ್ರೂ ಹೊಟ್ಟೆ ಸಿದ್ದಿಲ್ಲ. ಅದಕ್ಕೆ ಅಲ್ಲ ಜವಾರಿ ಹಾಕೊಳ್ಳೋದ ಹಾಲು ಈ ಕಡೆ ಇದು ಚಜ್ಜಿದ ಎಂತ ಸ್ಟ್ರಾಂಗ್ ಅದಕ್ಕೆ ನೀವು ಹಂಗಂದ್ರೆ ನಾವು ಹಿಂಗದೀವಿ ಎರಡನೇಗ ಮನಸ್ಬೇಕ ಟೆಂಟ್ನಾಗ ಟೆಂಟ್ನಾಗ ಮಕ್ಕ
ಟೆನ್ ಟೈಮ್ ಹಾಕಂದ್ರೆ ಅದು ಈಗ ಕುರಿಯವ್ರು ಎಲ್ಲಿ ಮಕ್ಕತ್ತಾರ ಹೆಂಗೆ ನೀತಿ ಮಾಡ್ತಾರೋ ಅದು ಗುರ್ತಾಗೈತೆ. ಮಳೆ ಬಂದ್ರೆ ಬೇಕಾದ್ರೆ ಮಳೆ ಗೊತ್ತಾ ಕೂರ್ಸಂತ ಹಂಗೇ ಗುರ್ತಾಗೈತೆ ಅದು. ಹಂಗಾರೆ ಎಲ್ಲಲ್ಲಿ ಹೋಗಲ್ಲ ಅದು ವೀಡಿಯೋ ಸ್ವಲ್ಪ ಏನಪ್ಪ ಸುಖ ಐತಿ ಮಲ್ಲಂಗ ಸುಖ ಐತಿ ಅಂತಾರೆ. ಯಾವ ಸುಖ ಎಲ್ತಾರ ಅಂದ್ರೆ ಎಲ್ಲ ಆಗ್ಲೇ ಬರ್ತಾರೆ ಕಾಯ್ಬೇಕು. ಇದ್ರ ಕಾಡ್ರದ ಒಂದು ಕಿರಿಕಿರಿ ಸೇರ್ತದ ಒಂದು ಕಿರಿಕಿರಿ ಕಳ್ಳರು ಬರ್ತಾರ ಬರ್ತಾರ ಎಲ್ಲ ಬರ್ತಾರ ಕ್ಯಾನ್ಸರ್ ಬರ್ತೈತಿ ಸೇರಕ್ಕಪ್ಪ ಯಾವ್ದೋ ರೋಗ ಬರ್ತೈತಿ ಅವಾಗ ದೊಡ್ಡ ಕುಡಿಬೇಕು. ಆರು ತಿಂಗಳ ಬಹಳ ಮೂರೇ ತಿಂಗಳದಾಗ ಹೋಗ್ಬೇಕಾರ ಇದಾಗಲ್ಲ ರಣವ ಎಲ್ಲ ಇದಾರೆ ಮೂಲಿಕೊಂಚಿ ಅಂತ ಏನಿದೆ ಇದ್ರಾಗ ಹಳ್ಳಿ ಇನ್ನಡಿ ರಾಶಿ ಅನ್ರಿ ಇದು ರಾಶಿ ಅನ್ರಿ ಇದ್ರ ಒಳಗೆ ಹೋಗ್ಕೊಂಬಿಡೋದ ಮಾಡ್ಕೊಂಬಿಡೋದ ಮ್ಯಾಗ ಎಷ್ಟರ ಮಳೆ ಬಡೀಲಿ ಬೇಕಾದ್ರೆ ಮಾಡಿಲ್ರಿ ತೊಯ್ಗಲ್ಲ ಇರಂತೆ ಮತ್ತೆ ಅವಾಗ ಚಾಪಿ ಇದ್ರ ಇರಂದ ಹೋಗಿ ಹೋಗ್ಕೊಂಬಿಡ್ತೀರಿ ಏನಿಲ್ಲ ಆಗಿವತ್ತು ಯಾಕೆಂದ್ರೆ ಇದು ನಾಳೆ ಏನೈತಲ್ರಿ ಹತ್ತು ತಿಂದು ಇಲ್ಲಿ ಹಿಂಗ ಈ ಹಾಳಿನ ಇಷ್ಟ ಹಾಕಿಬಿಡ್ರ ಈ ನೀರು ಬಿದ್ದರೂ ಈ ಕಡೆ ಎಲ್ಲ ಕುರಿಗಾರ ಮಾಡೋದು ಹಿಂಗ ಫೈನಲಿ ಸ್ನೇಹಿತರೆ ಇದೇ ಈ ಸದ್ಯಕ್ಕೆ ನಮ್ಮ ಮಲ್ಕನ ಅಂತ ಜಾಗ ನೋಡ್ಬೋದು. ಇಲ್ಲೆಲ್ಲ ಕತ್ಲೈತಿ ಫುಲ್ ಗುಡ್ಡ ಈ ಗುಡ್ಡದ ಮಧ್ಯೆ ಚಿರತೆ ಬರ್ತಾವಲ್ಲ ಕಾಡಿ ಭರ್ಜರಿ ಆಗಿದ್ರು ಮತ್ತೆ ಸೊ ಇವತ್ತು ಇಲ್ಲೇ ಅಲ್ಲ ಕಾಡಿ ಚಿರತೆ ನಡುವೆ ನಮ್ಮ ಅಕ್ಕನಂಗೆ ಐತಿ ಇವತ್ತು ನೋಡಮ್ಮ ಹೆಂಗೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇವತ್ತು ವಿಡಿಯೋ ಅಂತಂದು. ಹ್ಞೂ ಮಕ್ಕನಂಬ್ರಿ ಹಾಗಾರ ಇಲ್ಲಿ ಮಕ್ಕಂಬ್ರಿ ಟೈಮ್ ನಾಕ್ ಭಾಳ ನಮ್ದು ನಾವು ನಿಮ್ಗಿದ ಮೊದಲು ಇದ್ದು ಮಕ್ಕಂತಿದ್ರಿ ಎಲ್ಲಿ ಎಂಟು ಎಂಟುವರೆ ಮಕ್ಕಂಬಿಡ್ತು ಬೇಗ ಮುಂದೆ ಮೂರು ಕೇಳ್ಬೇಕಲ್ಲ ನಾನು ಎಂಟಕ್ಕೆ ಮಕ್ಕಂಬಿಡ್ತೀರಿ ಹಾಗಾರೆ ಎಂಟು ಎಂಟುವರೆ ನಿಮ್ಮ ಮಕ್ಕನೇ ಬಿಡ್ತು ಒಂದು ತಾಸು ನಿದ್ದೆ ಆಗಿಬಿಟ್ಟು ಸಾಕು ನನಗೆ ಒಂದು ತಾಸು ನಿದ್ದೆ ಆದ್ರೆ ಸಾಕು ಅವ್ರು ಕಾಲ್ರು ಬರೋದು ಹನ್ನೆರಡು ಒಂದು ಗಂಟೆಗೆ ಬರ್ತಾರೆ ಹನ್ನೊಂದರಿಂದ ಹನ್ನೆರಡು ಒಂದು ಗಂಟೆಗೆ ಬರ್ತಾರೆ ಅವರು ಅಷ್ಟೇ ತಂತಲೇ ಹಚ್ಚಿರ್ತೀರಿ ನಾವು ಎಲ್ಲ ಆಡೋದು ಆಲ್ರೆಡಿ ನಮ್ಮದು ದೇವ್ರಂತ ಹಿಂಗೆ ಸಹಿಸ್ತಾನೆ ನಮಗೆ ನಮಗಂತೂ ನಾಯಿ ಬೀಳಿದ ಆತು ಅವ್ರು ಮತ್ತೆ ಬರಬೇಕು ನಮಗೆ ದೇವ್ರ ಮರಿ ಮಾಡಿ ಬರ್ಬೇಕು ಅವ್ರು ಇವತ್ತು ಕುರಿಗಾಯ ಎಲ್ಲ ಇವತ್ತು ಈ ತಾಡಪಲ್ನ್ಯಾಗ ಜೀವನ ನಡಿಬೇಕು ನಮ್ಮದು ರಾತ್ರಿ ಮಳೆ ಬಂದ್ರೂ ಇದ್ರಾಗ ಈ ಕಾಡಿನ್ಯಾಗನೂ ಇದ್ರಾಗ ಜೀವನ ವರ್ಷವೆಲ್ಲ ಇವತ್ತು ನಾವು ಒಂದಿನ ಸ್ಟೇ ಮಾಡೋಕೆ ಹಿಂಗತ್ತೆ ಅನ್ಕೊಂತೀವಿ ಪ್ರತಿದಿನ 365 ದಿನವೂ ಇದೇ ಥರ ಮಲಗೋದು ಇದೇ ಥರ ಇವ್ರ ಜೀವನ ನಡೀತಾ ಇರುತ್ತೆ. ಇನ್ನು ಬೆಳಗ್ಗೆ 3 ಗಂಟೆಗೆ ಎದ್ದೇಳ್ತಾರಂತ ಅದ್ರ ಜೀವನ ಹೆಂಗಿರುತ್ತಂತ ಮುಂದಿನ ಎಪಿಸೋಡಲ್ಲಿ ತೋರಿಸ್ತೀನಿ. ಅಲ್ಲಿವರೆಗೂ ನಮಸ್ಕಾರ.